ವಿದ್ಯಾರ್ಥಿಗಳೆ ಹಿಂದಿನ ಅವಧಿಯಲ್ಲಿ ನಾವು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತ ಮೂರು ಸಮಸ್ಯೆಗಳನ್ನು ಬಿಡಿಸಿದ್ದೆವು ವೇಗೋತ್ಕರ್ಷ a ಸಮ v - u ಭಾಗಿಸು t ಎಂಬುದನ್ನು ಕಲ್ತಿದ್ದೇವೆ ಒಂದು ಕಾಯವು ಏಕರೂಪ ವೇಗೋತ್ಕರ್ಷದಿಂದ ಚಲನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಉಂಟಾಗುವಂತ ವೇಗ ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಆ ಕಾಯ ಚಲಿಸುವಂತ ದೂರಗಳಿಗೆ ಸಂಬಂಧಿಸಿದಂತ ಅಥವಾ ಸಂಬಂಧವನ್ನು ಕಲ್ಪಿಸುವಂತ ಕೆಲವೊಂದು ನಿತ್ಯ ಸಮೀಕರಣಗಳಿದೆ ಆ ಸಮೀಕರಣಗಳನ್ನು ನಾವು ಚಲನ ಸಮೀಕರಣಗಳು ಎಂದು ಕರೆಯುತ್ತೇವೆ ಆ ಚಲನೆಗೆ ಸಂಬಂಧಿಸಿದಂತ ಆ ಸಮೀಕರಣಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯ ಸಮೀಕರಣ v ಸಮ u ಪ್ಲಸ್ a t ಎರಡನೇ ಸಮೀಕರಣ s ಸಮ u ಇಂಟು t ಪ್ಲಸ್ ಹಾಫ್ a t ಸ್ಕ್ವೇರ್ ಮೂರನೆಯದು ಎರಡು a s ಸಮ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ವಿದ್ಯಾರ್ಥಿಗಳೇ ಈ ಮೂರು ಚಲನ ಸಮೀಕರಣಗಳು ಅತ್ಯಂತ ಪ್ರಾಮುಖ್ಯವಾದವುಗಳು ಮೊದಲನೆಯ ಸಮೀಕರಣ ನೋಡಿ v ಸಮ u ಪ್ಲಸ್ a t ಮತ್ತು ಎರಡನೇ ಸಮೀಕರಣ ಮೂರನೇ ಸಮೀಕರಣ ಈ ಸಮೀಕರಣಗಳಲ್ಲಿ ಇರುವಂತ ಅಂಶಗಳು ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಯಾವುದಾದರೂ ಒಂದು ಸಮಸ್ಯೆಯನ್ನು ಕೊಟ್ಟಾಗ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಮಗೆ ಈ ಮೂರು ಸೂತ್ರಗಳು ಸಹಾಯವನ್ನು ಮಾಡುತ್ತದೆ ಸೂತ್ರವನ್ನು ನಾವು ಹಾಕ್ತೇವೆ ಆದರೆ ಆ ಸೂತ್ರದಲ್ಲಿ ನಾವು ಯಾವ ಅಂಶಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನಾವು ಮೊದಲೇ ತಿಳಿದಿರಬೇಕು ಆ ಅಂಶಗಳು ಯಾವುದು ಎಂಬುದನ್ನು ಮೊದಲು ತಿಳ್ಕೊಳ್ಳುವ ಇದರಲ್ಲಿ v ಎಂಬುದು ಏನು ಅಂತ ಗೊತ್ತಿದೆ ಏನು ಹೌದು ಅಂತಿಮ ವೇಗ u ಅಂದ್ರೆ ಏನು ಆರಂಭಿಕ ವೇಗ a ನಮ್ಗೆ ಗೊತ್ತೇ ಇದೆ ವೇಗೋತ್ಕರ್ಷ ಮತ್ತು t ಅಂದ್ರೆ ಏನು ಕಾಲ v ಆಯ್ತು u ಆಯ್ತು a ಅಂದ್ರೆ ಏನು ಅಂತ ಗೊತ್ತಾಯ್ತು t ಅಂದ್ರೆ ಏನು ಅಂತ ಗೊತ್ತಾಯ್ತು ಇನ್ನು ಉಳಿದಿರುವಂತದ್ದು ಒಂದು ನಾನು ಈಗಾಗಲೇ ನಿರೂಪಣೆಯಲ್ಲಿ ಹೇಳಿದೆ t ಎಂಬ ಕಾಲಾವಧಿಯಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಕಾಯ ಎಷ್ಟು ದೂರ ಚಲಿಸಿದೆ ಎಂಬುದನ್ನ ಸಂಬಂಧವನ್ನು ಕಲ್ಪಿಸುತ್ತದೆ ಈ ಸೂತ್ರದಲ್ಲಿ ಇರಬಹುದು ಅಥವಾ ಈ ಸೂತ್ರದಲ್ಲಿ ಇರಬಹುದು ಅದುವೇ s s ಅಂದ್ರೆ ಕಾಯ ಚಲಿಸಿದ ದೂರ ಆದ್ದರಿಂದ ಇದಿಷ್ಟು ಅಂಶಗಳು ನಮಗೆ ಏನು ಎಂಬುದು ಗೊತ್ತಿದ್ರೆ ಮಾತ್ರ ಬರುವಂತ ಪ್ರಶ್ನೆಯಲ್ಲಿ ನಮಗೆ ಬೆಲೆಗಳನ್ನು ಆದೇಶಿಸಿ ಈ ಸೂತ್ರದ ಮೂಲಕ ನಮಗೆ ಉತ್ತರವನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಆಗುತ್ತದೆ ಅದರಿಂದ ಈ ಸೂತ್ರಗಳು ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಒಂದು ಸಮಸ್ಯೆಯನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ ಒಂದನೆಯದು ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಪಡೆಯುತ್ತದೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟಿದೆ ನಿಶ್ಚಲ ಸ್ಥಿತಿಯಿಂದ ಹೊರಟಿದೆ ಅಂದ್ರೆ ಅರ್ಥ ಏನು ನಿಶ್ಚಲ ಸ್ಥಿತಿಯಲ್ಲಿ ಇದ್ದರೆ ಅದು ತಾನು ಇರುವಂತ ಮೊದಲಿನ ಸ್ಥಿತಿ ಆರಂಭಿಕ ಸ್ಥಿತಿ ಆ ಆರಂಭಿಕ ವೇಗ ಯಾವುದು ಆ ಆರಂಭಿಕ ವೇಗ ಅದುವೇ 0 ಯಾಕಂದ್ರೆ ನಿಶ್ಚಲ ಸ್ಥಿತಿಯಲ್ಲಿ ಇದೆ ಈಗ ಏನಾಯ್ತು ನಿಶ್ಚಲ ಸ್ಥಿತಿಯಿಂದ ಹೊರಟಿತು ಹೊರಟಾದ ಮೇಲೆ ಕೊನೆಯ ವೇಗವನ್ನು ಪಡ್ಕೊಂಡಿದೆ ನೋಡಿ ಅಲ್ಲಿ ಅದು 72 ಕಿಲೋಮೀಟರ್ ಪರ್ ಅವರ್ 72 ಕಿಲೋಮೀಟರ್ ಪರ್ ಅವರ್ ಅನ್ನು ಪಡ್ಕೊಂಡದ್ದು ನಂತರದಲ್ಲಿ ಆದಾಗ ಆ ವೇಗ ಯಾವುದಾಗ್ತದೆ ಅಂತಿಮ ವೇಗ ಆಗ್ತದೆ ಅದುವೇ v ಸಮ 72 ಕಿಲೋಮೀಟರ್ ಪರ್ ಅವರ್ ಸಮಯ ಕೊಟ್ಟಿದ್ದಾರೆ ನೋಡಿ ನಿಶ್ಚಲ ಸ್ಥಿತಿಯಲ್ಲಿ ಇದ್ದದ್ದು ಈ ವೇಗವನ್ನು ಪಡಿಬೇಕು ಅಂತ ಆದ್ರೆ 5 ನಿಮಿಷಗಳ ಕಾಲವನ್ನ ತೆಗೆದುಕೊಂಡಿದೆ ಹಾಗಾದ್ರೆ 5 ನಿಮಿಷ ಎಂಬುದು ಕಾಲ ಅಲ್ವಾ t ಅಲ್ವಾ t ಸಮ 5 ನಿಮಿಷ ಅಂಶಗಳನ್ನು ಗಮನಿಸಿ ದತ್ತಾಂಶಗಳನ್ನು ಗಮನಿಸಿ ಇದು 0 ಅಂದ್ರೆ ಏಕಮಾನ ಹಾಕಿದ್ರು ಹಾಕದಿದ್ರು ಪರವಾಗಿಲ್ಲ 0 ಅದರ ಬೆಲೆ
ವಿ ಸಮ 72 ಕಿಲೋಮೀಟರ್ ಪರ್ ಅವರ್ ಇದೆ ನಿಮಿಷದಲ್ಲಿ ಕಾಲ ಇದೆ ನಮಗೆ ಪ್ರಶ್ನೆ ಕೇಳಿರುವಂತದ್ದು ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ವೇಗೋತ್ಕರ್ಷ ಮತ್ತು ವೇಗವನ್ನು ಪಡೆಯಲು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ಚಲಿಸಿದ ದೂರ ಎಂಬುದು ಎಸ್ ವೇಗೋತ್ಕರ್ಷ ಎಂಬುದು ಎ ಹಾಗಾದರೆ ಮೊದಲಿಗೆ ನಾವು ಎ ಅನ್ನು ಕಂಡುಹುಡುಕಬೇಕು ಎಗೆ ಸೂತ್ರ ಯಾವುದು ಎ ಸಮ ವಿ ಮೈನಸ್ ಯು ಭಾಗಿಸು ಟಿ ವಿ ಇದೆ ಯು ಇದೆ ಮತ್ತು ನಮ್ಮಲ್ಲಿ ಟಿ ಇದೆ ಆದರೆ ಆದೇಶಿಸುವ ಮುನ್ನ ಇದರ ಏಕಮಾನ ಗೊತ್ತಿದೆ ನಮಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಬರಿಬೇಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಬರಿಬೇಕು ಅಂತ ಆದರೆ ವೇಗಗಳು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು ಮತ್ತು ಕಾಲ ಕೂಡ ಸೆಕೆಂಡ್ ಅಲ್ಲಿ ಇರಬೇಕು ಹಾಗಾದರೆ ನಮ್ಮ ಗುರಿ ಏನು ಇದನ್ನ ಕಿಲೋಮೀಟರ್ ಪರ್ ಅವರ್ ನಿಂದ ಮೀಟರ್ ಪರ್ ಸೆಕೆಂಡ್ ಗೆ ಬದಲಾಯಿಸಬೇಕು ಈ ಕಾಲವನ್ನು ನಿಮಿಷದಿಂದ ಸೆಕೆಂಡ್ ಗೆ ಬದಲಾಯಿಸಬೇಕು 72 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಭಾಗಿಸು 1 ಅವರ್ 1 ಗಂಟೆ ಅಂದ್ರೆ 3600 ಸೆಕೆಂಡ್ಗಳು ಇದನ್ನ ಸುಲಭೀಕರಿಸಿದಾಗ 2 0 ಗೆ 2 0 ಹೋಗ್ತದೆ ಇಲ್ಲಿ 720 ಭಾಗಿಸು 36 ಇದೆ 720 ಎಂಬುದು 36 ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಅದರ ಉತ್ತರ 36 ಎರಡ್ಲಿ 72 ಅದರಿಂದ 2 ಸಲ 72 ಹೋಯಿತು ಇಲ್ಲಿ ಒಂದು 0 ಬಾಕಿ ಇದೆ 20 ಮೀಟರ್ ಪರ್ ಸೆಕೆಂಡ್ ಯು 0 ಟಿ 5 ನಿಮಿಷ 5 ನಿಮಿಷವನ್ನು ನೀವು ಸೆಕೆಂಡ್ ಗೆ ಬದಲಾಯಿಸಿದಾಗ ಎಷ್ಟಾಗುತ್ತದೆ 1 ನಿಮಿಷ ಅಂದ್ರೆ 60 ಸೆಕೆಂಡ್ ಅದರಿಂದ 60 ಸೆಕೆಂಡ್ಗಳು ಬರ್ದಾಯಿತು ಆರ ಇಲ್ಲಿ 30 300 ಸೆಕೆಂಡ್ಗಳು ಈಗ ಬೆಲೆಯನ್ನು ಆದೇಶಿಸಿ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ ಗೆ ಬೆಲೆಯನ್ನು ಆದೇಶಿಸಿದಾಗ ವಿ ಎಷ್ಟು 20 ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಸಮ 0 ಮೀಟರ್ ಪರ್ ಸೆಕೆಂಡ್ ಭಾಗಿಸು ಸಮಯ 300 ಸೆಕೆಂಡ್ 20 ರಿಂದ 0 ತೆಗಿರಿ 20 ಅಷ್ಟೇ ಭಾಗಿಸು 300 ಸೆಕೆಂಡ್ ಈ 0 ಗೆ ಈ 0 ಹೋಗ್ತದೆ 2 1ಲಿ 2 15ಲಿ 30 ಅದರಿಂದ 1 ಭಾಗಿಸು 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಬುದು ವೇಗೋತ್ಕರ್ಷದ ಬೆಲೆ ಈಗ ಎರಡನೇ ಪ್ರಶ್ನೆ ನೋಡಿ ಈ ವೇಗವನ್ನು ಪಡೆಯಲು ಯಾವ ವೇಗವನ್ನು ಪಡೆಯಲು ಈ ವೇಗವನ್ನು ಪಡೆಯಲು ಚಲಿಸಿದ ದೂರ ಎಷ್ಟಾಗುತ್ತದೆ ಕಾಯವು ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಪಡಿಬೇಕು ಅಂತಾದ್ರೆ ಆ ರೈಲು ಎಷ್ಟು ದೂರ ಹೋಗಿದೆ ದೂರ ಅಂದ್ರೆ ಎಸ್ ಚಲನ ಸಮೀಕರಣದಲ್ಲಿ 2 ಎಸ್ ಗೆ ಸಂಬಂಧಿಸಿದಂತ ಸೂತ್ರ ಇದೆ ಒಂದು ಎಸ್ ಸಮ ಯು ಟಿ ಪ್ಲಸ್ 1/2 ಎ ಟಿ ಸ್ಕ್ವೇರ್ ಇನ್ನೊಂದು v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಸಮ 2 a s s ಎರಡು ಕೂಡ s ಗೆ ಸಂಬಂಧಿಸಿದಂತ ಸೂತ್ರ ಆದರೆ ದತ್ತಾಂಶಗಳು ನಮಗೆ ಸಿಗುತ್ತದೋ ಅನ್ನೋದನ್ನ ನೋಡಬೇಕು u ಇದೆಯಾ ಹೌದು u ಇದೆ t ಇದೆಯಾ t ಇದೆ 300 ಸೆಕೆಂಡ್ ಅರ್ಧ ವೇಗೋತ್ಕರ್ಷ ಇದೆ ಸಮಯ ಇದೆ ಹಾಗೆ ಇನ್ನೊಂದು ಸೂತ್ರ ಇದೆ ನೋಡಿ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಸಮ 2 a s ವಿ ಗೊತ್ತಿದೆ ಯು ಗೊತ್ತಿದೆ 2 ಎ ಕೂಡ ಗೊತ್ತಿದೆ ನಾವು ಸುಲಭವಾದ ಸೂತ್ರವನ್ನು ಪರಿಗಣಿಸೋಣ ನೋಡಿ ನಮಗೆ ಸುಲಭವಾದ ಸೂತ್ರ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಸಮ 2 ಎ ಎಸ್ ನಮಗೆ ಬೇಕಾಗಿರುವಂಥದ್ದು ಯಾವುದು ದೂರವನ್ನು ಕಂಡುಹಿಡಿಯುವುದು ಆದ್ದರಿಂದ ಎಸ್ ಸಮ ದೂರಕ್ಕೆ ಸೂತ್ರವನ್ನು ಮಾಡಿಕೊಳ್ಳಿ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಭಾಗಿಸು 2 ಎ ವಿ ಸ್ಕ್ವೇರ್ ಅಂದ್ರೆ ಏನು 20ರ ವರ್ಗ 20 ಮೀಟರ್ ಪರ್ ಸೆಕೆಂಡ್ ಹೋಲ್ ಸ್ಕ್ವೇರ್ ಮೈನಸ್ 0 ಭಾಗಿಸು 2 ಗುಣಿಸು 1 ಭಾಗಿಸು 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದನ್ನ ಸುಲಭೀಕರಿಸಿ 20ರ ವರ್ಗ 400 ಎಂನ ವರ್ಗ ಎಂ ಸ್ಕ್ವೇರ್ ಎಸ್ನ ಘಾತ ಮೈನಸ್ 2
ಭಾಗಿಸು ಇಲ್ಲಿ 2 ಭಾಗಿಸು 15 ಇದ್ದದ್ದು ಮೇಲೆ ಹೋಗುವಾಗ ಗುಣಿಸು 15 ಆಗುತ್ತದೆ m s ಪವರ್ 2 ಈಗ ಇಲ್ಲಿ ನೋಡಿ s ಗೆ s ಹೋಗ್ತದೆ s ನ ಘಾತ -2 s ನ ಘಾತ -2 ಒಂದೊಂದು ಸಲ ಭಾಗಿಸಿ ಹೋಗ್ತದೆ ಇಲ್ಲಿ ಮೀಟರ್ ಇದೆ ಮೇಲೆ ಮೀಟರ್ ಸ್ಕ್ವೇರ್ ಇದೆ ಏಕಮಾನಗಳು ಹಾಗೆ ಇರಲಿ ಮೊದಲು ಸ್ಥಿರಾಂಕಗಳನ್ನು ಸುಲಭೀಕರಿಸೋಣ 2 1ಲಿ 2 2ರಲ್ಲಿ 4 2 20ಲಿ 40 200 200 ಆಯ್ತು 15 ಗುಣಿಸು 2 ಅಂದ್ರೆ 30 ಮತ್ತು 2 ಸೊನ್ನೆಗಳು ಅಂದ್ರೆ 3000 m ಸ್ಕ್ವೇರ್ ಭಾಗಿಸು m ಅಂದ್ರೆ m ಘಾತಾಂಕದ ಎರಡನೇ ನಿಯಮ ಕಲ್ತಿದ್ದೀರಿ ನೀವು a ಘಾತ m ಭಾಗಿಸು a ಘಾತ n ಸಮ a ಘಾತ m ಮೈನಸ್ n a ಘಾತ m ಭಾಗಿಸು a ಘಾತ n ಅಂದ್ರೆ a ಘಾತ m ಮೈನಸ್ n 2 ಮೈನಸ್ 1 ಅಂದ್ರೆ 1 ಅದುವೇ ಮೀಟರ್ 3000 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ 3 ಕಿಲೋಮೀಟರ್ ಆದ್ದರಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದಂತಹ ರೈಲು ಹೊರಟು 5 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಪಡಿಬೇಕು ಅಂತಾದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತದೆ 3 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಎರಡನೇ ಲೆಕ್ಕ ಗಮನಿಸಿ ಒಂದು ಮೋಟಾರ್ ವಾಹನ 5 ಸೆಕೆಂಡ್ ಗಳಲ್ಲಿ 18 ಕಿಲೋಮೀಟರ್ ಪರ್ ಅವರ್ ನಿಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಗಳಿಸಿದೆ ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ ಹಾಗಾದರೆ ಮೊದಲನೇ ಪ್ರಶ್ನೆ ಅದರಲ್ಲಿ ವೇಗೋತ್ಕರ್ಷ ಮತ್ತು ಎರಡನೇ ಪ್ರಶ್ನೆ ವಾಹನ ಚಲಿಸಿದ ದೂರ ಎಷ್ಟು ಮೊದಲಿನ ಸಮಸ್ಯೆಯ ಹಾಗೆ ಇಲ್ಲಿ ಕೂಡ ನಾವು ಮಾಡ್ಲಿಕ್ಕೆ ಇರುವಂತದ್ದು ಅಲ್ಲೂ ನಾವು ವೇಗೋತ್ಕರ್ಷವನ್ನು ಕಂಡುಹುಡುಕಿದ್ದೇವೆ ಮತ್ತು ಚಲಿಸಿದ ದೂರವನ್ನು ಕಂಡುಹುಡುಕಿದ್ದೇವೆ ಇಲ್ಲಿ ಕೂಡ ಹಾಗೆ ವೇಗೋತ್ಕರ್ಷ ಕಂಡುಹುಡುಕಬೇಕು ಮತ್ತು ಚಲಿಸಿದ ದೂರವನ್ನು ಕಂಡುಹುಡುಕಬೇಕು ಸರಿ ಈಗ ವೇಗೋತ್ಕರ್ಷವನ್ನು ಕಂಡುಹುಡುಕಬೇಕು ಅಂತ ಆದರೆ ನಮಗೆ ಸೂತ್ರ ಗೊತ್ತಿದೆ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ ವಿ ಗೊತ್ತಿದೆ ಯು ಗೊತ್ತಿದೆ ಮತ್ತು ಟಿ ಗೊತ್ತಿದೆ ಅಂತ ಆದರೆ ನಮಗೆ ಎವನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರಶ್ನೆಯಲ್ಲಿ ಸೂತ್ರಕ್ಕೆ ಸಂಬಂಧಿಸಿದಂತಹ ಯಾವುದಾದರೂ ದತ್ತಾಂಶಗಳನ್ನು ಕೊಟ್ಟಿದ್ದಾರ ಅನ್ನೋದನ್ನು ಪರೀಕ್ಷಿಸೋಣ ಒಂದನೇ ದತ್ತಾಂಶ ನೋಡಿ ಮೋಟಾರು ವಾಹನ 5 ಸೆಕೆಂಡ್ಗಳಲ್ಲಿ ಹಾಗಾದರೆ ಟಿ 5 ಸೆಕೆಂಡ್ ಅಂತ ಆಯಿತು 5 ಎಸ್ 5 ಸೆಕೆಂಡ್ 18 ಕಿಲೋಮೀಟರ್ ಪರ್ ಅವರ್ನಿಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ 18 ಕಿಲೋಮೀಟರ್ ಪರ್ ಅವರ್ ಮತ್ತು 36 ಕಿಲೋಮೀಟರ್ ಪರ್ ಅವರ್ ಈ ಎರಡು ವೇಗಗಳಲ್ಲಿ ಯಾವುದು ಆರಂಭಿಕ ವೇಗ ಯಾವುದು ಅಂತಿಮ ವೇಗ ಹೌದು ಮೊದಲನೆಯದ್ದು ಆರಂಭಿಕ ವೇಗ ಅದುವೇ ಯು 18 ಕಿಲೋಮೀಟರ್ ಪರ್ ಅವರ್ ಮತ್ತು ಎರಡನೆಯದ್ದು ಅಂತಿಮ ವೇಗ ಯಾಕಂದರೆ ಅಂತಿಮವಾಗಿ ಅದು ತಲುಪಿದಂತಹ ವೇಗ 36 ಕಿಲೋಮೀಟರ್ ಪರ್ ಅವರ್ ಆದ್ದರಿಂದ ವಿ ಸಮ 36 ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಗಂಟೆಗಳಲ್ಲಿ ಇದ್ರೆ ಆಗ್ತದಾ ಇಲ್ಲ ಅದನ್ನು ನಾವು ಏನು ಮಾಡಬೇಕು ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸಿಕೊಳ್ಳಬೇಕು ಆದ್ದರಿಂದ ಇದನ್ನು ಬದಲಾಯಿಸಿಕೊಳ್ಳುವ 18 ಗುಣಿಸು 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಭಾಗಿಸು 1 ಗಂಟೆ ಅಂದರೆ 3600 ಸೆಕೆಂಡ್ಗಳಾಯಿತು ಈಗ ಅದನ್ನು ಸುಲಭೀಕರಿಸಿ 2 0 ಹೋಯಿತು 180 ಭಾಗಿಸು 36 ಅಂದರೆ 5 ಮೀಟರ್ ಪರ್ ಸೆಕೆಂಡ್ ನಂತರ 36 ಕಿಲೋಮೀಟರ್ ಅಂದರೆ 1000 ಮೀಟರ್ ಭಾಗಿಸು 3600 ಸೆಕೆಂಡ್ 2 0 ಹೋಯಿತು 36 ಒಂದ್ಲಿ 36 ಮತ್ತು 10 ಮೀಟರ್ ಪರ್ ಸೆಕೆಂಡ್ 10 ಮೀಟರ್ ಪರ್ ಸೆಕೆಂಡ್ ಯು ಗೊತ್ತಾಯಿತು ವಿ ಗೊತ್ತಾಯಿತು ಮತ್ತು ಕಾಲ 5 ಸೆಕೆಂಡ್ ಇದೆ ಆದ್ದರಿಂದ ವೇಗೋತ್ಕರ್ಷ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ
ವಿ ಅಂದರೆ ಎಷ್ಟು? 10 ಮೀಟರ್ ಪರ್ ಸೆಕೆಂಡ್. ಮೈನಸ್ ಯು ಅಂದರೆ ಎಷ್ಟು? 5 ಮೀಟರ್ ಪರ್ ಸೆಕೆಂಡ್. ಭಾಗಿಸು ಕಾಲ ಟಿ ಸಮ 5 ಸೆಕೆಂಡ್. 10 5 ತೆಗಿರಿ, 5 ಮೀಟರ್ ಪರ್ ಸೆಕೆಂಡ್ ಆಯಿತು. ಪುನಃ ಕಾಲ 5 ಸೆಕೆಂಡ್, 5 ಒನ್ಲಿ 5, ಆದ್ದರಿಂದ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನುವಂಥದ್ದು ಈ ಕಾಯದ ವೇಗೋತ್ಕರ್ಷ. ನಂತರ ನಮಗೆ ಕೇಳಿರುವಂತಹ ಪ್ರಶ್ನೆ, ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಚಲಿಸಿದ ದೂರ ಅದುವೇ ಎಸ್. ಎರಡನೇ ಪ್ರಶ್ನೆ, ಚಲಿಸಿದ ದೂರ ಎಸ್. ಚಲಿಸಿದ ದೂರಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಈ ಸಂದರ್ಭದಲ್ಲಿ ಬೇಕಾಗುವಂತಹ ಸೂತ್ರ ಎಸ್ ಸಮ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು ಇಂಟು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈಗ ಈ ಸೂತ್ರದಲ್ಲಿ ನಮ್ಮಲ್ಲಿ ಇರುವಂತಹ ಬೆಲೆಗಳನ್ನು ಆದೇಶಿಸಿ. ಯಾವುದು? ಯು ಇದೆ 5 ಮೀಟರ್ ಪರ್ ಸೆಕೆಂಡ್ ಇಂಟು ಕಾಲ 5 ಸೆಕೆಂಡ್ ಪ್ಲಸ್ ಅರ್ಧ ಎ ಅಂದರೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಕಾಲದ ವರ್ಗ 5 ಸೆಕೆಂಡ್ ಹೋಲ್ ಸ್ಕ್ವೇರ್. 5 25 ಮೀಟರ್ ಎಸ್ನ ಘಾತ ಮೈನಸ್ 1ಕ್ಕೆ ಎಸ್ನ ಘಾತ ಪ್ಲಸ್ 1 ಹೋಯಿತು, ಹೊಡೆದೋಗ್ತದೆ. ಅಂದರೆ ಅದರ ಬೆಲೆ 1 ಆಗ್ತದೆ. ಯಾಕಂದರೆ ಎಸ್ನ ಘಾತ ಮೈನಸ್ 1 ಗುಣಿಸು ಎಸ್ನ ಘಾತ ಪ್ಲಸ್ 1 ಎ ಘಾತ ಎಂ ಗುಣಿಸು ಎ ಘಾತ ಎನ್ ಅಂದರೆ ಎ ಘಾತ ಎಂ ಪ್ಲಸ್ ಎನ್. ಎಸ್ನ ಘಾತ 0 ಅಂದರೆ ಅದರ ಬೆಲೆ 1. ಮೀಟರ್ ಪ್ಲಸ್ ಇಲ್ಲಿ 5 ವರ್ಗ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭಾಗಿಸು 2 ಗುಣಿಸು 5 25 ಮತ್ತು ಸೆಕೆಂಡಿನ ವರ್ಗ ಸಮ 25 ಮೀಟರ್ ಪ್ಲಸ್ ಇಲ್ಲಿ ನೋಡಿ ಎಸ್ನ ಘಾತ ಮೈನಸ್ 2ಕ್ಕೆ ಎಸ್ನ ಘಾತ ಪ್ಲಸ್ 2 ಅದರ ಬೆಲೆ 1. ಇಲ್ಲಿ ಮೀಟರ್ 25/2 ಅಂದರೆ 12.5 ಮೀಟರ್. ಈಗ 25 ಮೀಟರ್ ಪ್ಲಸ್ 12.5 ಮೀಟರ್, ಇದರ ಬೆಲೆ ಎಷ್ಟಾಗ್ತದೆ? 37.5 ಮೀಟರ್. ಆದ್ದರಿಂದ ಕಾಯ 37.5 ಮೀಟರ್ ದೂರದಷ್ಟು ಚಲಿಸಿದೆ ಎಂದಾಯಿತು. ವಿದ್ಯಾರ್ಥಿಗಳೇ, ಮೂರನೇ ಲೆಕ್ಕ ಗಮನಿಸಿ. ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ ತಡೆ ಹಾಕಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗವನ್ನು ಉಂಟು ಮಾಡಿದೆ. ಈ ಪ್ರಶ್ನೆಯಲ್ಲಿ ಒಂದು ಇಷ್ಟು ಭಾಗವನ್ನು ಗಮನಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ. ಚಲಿಸುತ್ತಿರುವ ಮೋಟಾರ್ ವಾಹನ ಈ ಹಿಂದಿನ ಲೆಕ್ಕಗಳಲ್ಲಿ ಒಂದು ನಿಶ್ಚಲ ಸ್ಥಿತಿಯಲ್ಲಿದ್ದಂತಹ ರೈಲು ಅಂತ ಸಮಸ್ಯೆಯನ್ನು ಕೊಟ್ಟಿದ್ರು, ಇನ್ನೊಂದು ಎರಡು ವೇಗಗಳನ್ನು ಕೊಟ್ಟಿದ್ರು. ಆದರೆ ಈ ಪ್ರಶ್ನೆ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದೆ. ನೋಡಿ, ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ ತಡೆ ಹಾಕಲಾಗಿದೆ. ಚಲಿಸುತ್ತಿರುವ, ಈಗಾಗಲೇ ವಾಹನ ಚಲಿಸ್ತಾ ಇದ್ದಂತಾದರೆ ಅದರ ವೇಗ ಅದು ಆರಂಭಿಕ ವೇಗವಾಗಿರುತ್ತದೆ. ಚಲಿಸ್ತಾ ಇರುವಂತಹ ವಾಹನಕ್ಕೆ ಏನು ಮಾಡಿದರೆ? ತಡೆ ಹಾಕಿದರೆ, ಅಂದರೆ ಬ್ರೇಕ್ ಹಿಡಿದಿದ್ದಾರೆ. ಬ್ರೇಕ್ ಹಿಡಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಮೀಟರ್ ಸ್ಕ್ವೇರ್ ವೇಗೋತ್ಕರ್ಷ ಉಂಟಾಗುತ್ತದೆ. ವೇಗೋತ್ಕರ್ಷ ಅಂತ ಬರುವಾಗ ಚಲನೆಯ ನೇರದಲ್ಲಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ ಉಂಟಾದರೆ ವೇಗೋತ್ಕರ್ಷದ ಚಿಹ್ನೆ ಅಂದರೆ ಬೆಲೆಯ ಚಿಹ್ನೆ ಏನಾಗಿರ್ತದೆ ಅನ್ನೋದನ್ನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೇನೆ. ವೇಗದ ನೇರದಲ್ಲಿ ವೇಗೋತ್ಕರ್ಷ ಉಂಟಾದರೆ ಧನಾತ್ಮಕವಾಗಿಯೂ, ಅದರ ವಿರುದ್ಧ ದಿಕ್ಕಿನಲ್ಲಿ ಉಂಟಾದರೆ ಋಣಾತ್ಮಕವಾಗಿಯೂ ಬೆಲೆಗಳು ಇರ್ತದೆ ಅಂತ. ಆದ್ದರಿಂದ ಇಲ್ಲಿ ಒಂದು ವೇಗದಲ್ಲಿ ಗಾಡಿ ವಾಹನ ಚಲಿಸ್ತಾ ಇದೆ. ಯು ಅಲ್ಲಿ ಚಲಿಸ್ತಾ ಇರುವಂಥದ್ದು ಆರಂಭಿಕ ವೇಗ ಇದೆ, ಆದರೆ ಆರಂಭಿಕ ವೇಗ ನಮಗೆ ಗೊತ್ತಿಲ್ಲ. ಯು ಎಂಬುದು ಎಷ್ಟು ಎಂಬ ಗೊತ್ತಿಲ್ಲ. ನಂತರ ತಡೆ ಹಾಕಿದ್ದಾರೆ. ತಡೆ ಹಾಕಿದಾಗ ಅಲ್ಲಿ ಏನಾಯಿತು? 6 ವೇಗೋತ್ಕರ್ಷ ಎ ಸಮ ಮೈನಸ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗವನ್ನು ಗಳಿಸಿಕೊಂಡಿತು. ಯಾಕೆ ಮೈನಸ್ ಗೊತ್ತಾಯ್ತಲ್ಲ? ಯಾಕಂದರೆ ವಿರುದ್ಧ ದಿಕ್ಕಿನಲ್ಲಿ.
ಬ್ರೇಕ್ ಹಾಕಿದ ಕೂಡಲೇ ವಾಹನ ಏನಾಗ್ತದೆ? ಅಂತಿಮವಾಗಿ ನಿಶ್ಚಲ ಸ್ಥಿತಿಗೆ ಬರ್ತದೆ. ಅಂತಿಮವಾಗಿ ನಿಶ್ಚಲ ಸ್ಥಿತಿಯಲ್ಲಿ ಬರುವಂಥದ್ದು. ಹಾಗಾದರೆ ಅಂತಿಮ ವೇಗ ಯಾವುದು? ಅಂತಿಮ ವೇಗ ವಿ ಸಮ ಸೊನ್ನೆ ಆಯಿತು. ವಿ ಸಮ ಸೊನ್ನೆ. ಇಲ್ಲಿಯವರೆಗಿನ ದತ್ತಾಂಶಗಳನ್ನು ಬರೆದೆವು. ಮುಂದಕ್ಕೆ ಒಂದು ವೇಳೆ ತಡೆ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡು ತೆಗೆದುಕೊಂಡರೆ, ನೋಡಿ ನಿಶ್ಚಲ ಸ್ಥಿತಿಯ ಬೆಲೆ ಇಲ್ಲಿ 0, 0, ಈ ಸ್ಥಿತಿಗೆ ಬರಬೇಕು ಅಂತಾದರೆ ಆ ಕಾಯ ತೆಗೆದುಕೊಂಡಂತಹ ಸಮಯ ಅದು 2 ಸೆಕೆಂಡ್. ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರ ಎಷ್ಟು? ಈ 2 ಸೆಕೆಂಡ್ಗಳಲ್ಲಿ ವಾಹನ ಎಷ್ಟು ದೂರ ಹೋಗಿದೆ, ಬ್ರೇಕ್ ಹಾಕಿದ ಮೇಲೆ ಎಷ್ಟು ದೂರ ಹೋಗ್ತದೆ ಅನ್ನೋದನ್ನು ನಾವು ಲೆಕ್ಕ ಹಾಕಬೇಕು. ದೂರ ಕೇಳಿದರೆ ದೂರ ಅಂದರೆ ಸೂತ್ರ ಯಾವುದು? ಎಸ್ ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಭಾಗಿಸು 2a, ಅಥವಾ 2as ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಅದನ್ನು ನಾವು ನಮಗೆ ಬೇಕಾದ ಹಾಗೆ ಎಸ್ಗೆ ಬದಲಾಯಿಸಿಕೊಂಡಿದ್ದೇವೆ. ವಿ ಸ್ಕ್ವೇರ್ ವಿ ಇದೆಯಾ? ಇದೆ. ಯು ಸ್ಕ್ವೇರ್ ಯು ಇದೆಯಾ? ಯುನ ಬೆಲೆ ಇಲ್ಲ, ಅಂದರೆ ಆರಂಭಿಕ ವೇಗವನ್ನು ಕೊಟ್ಟಿಲ್ಲ. ಭಾಗಿಸು 2a ಇದೆಯೋ? ಎ ಇದೆ. ಆದ್ದರಿಂದ ಒಂದು ಸೂತ್ರದಲ್ಲಿ ಈ ಬಲಭಾಗದ 3 ಅಂಶಗಳು ಅಥವಾ 1, 2, 3 ಇಲ್ಲಿ 3 ಅಂಶಗಳು ಅಥವಾ ಬಲಭಾಗದಲ್ಲಿರುವಂತಹ ಅಂಶಗಳು ಎಲ್ಲವೂ ಗೊತ್ತಿಲ್ಲ ಅಂತಾದರೆ ನಮಗೆ ಎಡಭಾಗದಲ್ಲಿರುವಂತಹ ಒಂದು ಬೆಲೆಯನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಕೆಲಸ ಯುವನ್ನು ಕಂಡುಹುಡುಕಬೇಕು. ಯುವನ್ನು ಕಂಡುಹುಡುಕಬೇಕು ಅಂತಾದರೆ ನಮಗೆ ಸಹಾಯ ಮಾಡುವಂತಹ ಸೂತ್ರ ಅದು ವಿ ಸಮ ಯು ಪ್ಲಸ್ ಎ ಟಿ. ವಿ ಕೊಟ್ಟಿದ್ದಾರೆ 0, ಸಮ ಯು ಗೊತ್ತಿಲ್ಲ, ಪ್ಲಸ್ ಎಯ ಬೆಲೆ ಮೈನಸ್ 6 m/s² ಗುಣಿಸು ಟಿ ಅಂದರೆ 2 ಸೆಕೆಂಡ್. ಸುಲಭೀಕರಿಸಿ ಯು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, 6 × 12 = 12 m ಅಷ್ಟೇ. ಇಲ್ಲಿ ಎಸ್ನ ಘಾತ ಮೈನಸ್ 2, ಎಸ್ನ ಘಾತ ಪ್ಲಸ್ 1. ಘಾತಾಂಕದ ಮೊದಲನೇ ನಿಯಮ ಬರ್ತದೆ ನೋಡಿ, ಎಸ್ನ ಘಾತ ಮೈನಸ್ 2, ಎಸ್ನ ಘಾತ 1. ಎ ಘಾತ ಎಂ ಇಂಟು ಎ ಘಾತ ಎನ್ ಸಮ ಎ ಘಾತ ಎಂ ಪ್ಲಸ್ ಎನ್ ಅಂದರೆ ಎಸ್ನ ಘಾತ ಮೈನಸ್ 1. ಅದುವೇ ಇಲ್ಲಿ ಎಸ್ನ ಘಾತ ಮೈನಸ್ 1. ಯು ಬೇಕಾಗಿದೆ ನಮಗೆ. ಈ ಯುವನ್ನು ಎಡಬದಿಗೆ ತೆಗೆದುಕೊಂಡು ಬರುವ ಬದಲು ನಾವು ಈ ಮೈನಸ್ 12 m/s ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋಗುವ. ಆದ್ದರಿಂದ ಯು ಸಮ 12 m/s. 12 m/s ಸಮ ಯು ಅಂತ ಬರೀಬಹುದು. ಅದನ್ನು ನಾನು ನೇರವಾಗಿ ಯು ಸಮ 12 m/s ಅಂತ ಬರೆದಿದ್ದೇನೆ. ಈಗ ಯು ಗೊತ್ತಾಯಿತು, ಇನ್ನು ನಮಗೆ ಎಸ್ ದೂರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆಯೋ? ಹೌದು. ಎಸ್ ಸಮ ವಿ ಸ್ಕ್ವೇರ್, ವಿ ಅಂದರೆ 0, ಮೈನಸ್ ಯು ಅಂದರೆ 12 m/s² ವರ್ಗ ಭಾಗಿಸು 2 × ಎ ಅಂದರೆ ಮೈನಸ್ 6 m/s² ಸಮ 0. ಬೆಲೆ 0 ಆಯಿತು. ಇಲ್ಲಿ ಚಿಹ್ನೆ ಮೈನಸ್. 12 ವರ್ಗ ಅಂದರೆ 144 m² ಎಂನ ಘಾತ 2. ಇದು ಕೂಡ ಘಾತಾಂಕದ ನಿಯಮವೇ. ಎಂನ ಘಾತ 2 ಆಯಿತು. ಎಸ್ನ ಘಾತ ಮೈನಸ್ 1 a^m, ಅದರ ಘಾತ ಎನ್ ಆದರೆ ಎ ಘಾತ ಎಂ ಇಂಟು ಎನ್ ಅಂದರೆ ಎಂ ಘಾತ 2 ಇಂಟು ಎಸ್ನ ಘಾತ ಮೈನಸ್ 2 ಭಾಗಿಸು ಪ್ಲಸ್ ಇಂಟು ಮೈನಸ್ ಮೈನಸ್ 6 × 12 ಎಂ ಎಸ್ನ ಘಾತ 2. ಇದರ ಬೆಲೆ ಅಂಶ ಮತ್ತು ಛೇದಗಳಲ್ಲಿ ಮೈನಸ್ ಮೈನಸ್ ಇದೆ, ಅದಕ್ಕೆ ನಾವು ಮೈನಸ್ ಮತ್ತು ಮೈನಸ್ಸಿಂದ ಗುಣಿಸುವುದು ಮತ್ತು ಭಾಗಿಸುವುದನ್ನು ಮಾಡಿದಾಗ ಇದು ಪ್ಲಸ್ ಆಗ್ತದೆ. ಉಳಿದಂಥದ್ದು ಸ್ಥಿರಾಂಕಗಳು 144 / 12 ಅಂದರೆ 12. ನೋಡಿ, ಏಕಮಾನಗಳಲ್ಲಿ ಸುಲಭೀಕರಿಸಿ. ಎಂನ ಘಾತ 2, ಎಂನ ಘಾತ 1 ಘಾತಾಂಕದ ಎರಡನೇ ನಿಯಮ ಹೇಳುತ್ತದೆ. ಎ ಘಾತ ಎಂ ಭಾಗಿಸು ಎ ಘಾತ ಎನ್ ಅಂದರೆ ಎ ಘಾತ ಎಂ ಮೈನಸ್ ಎನ್ ಅಂದರೆ 2 - 1 1, ಅದು ಮೀಟರ್.
ಎಸ್ ಘಾತ ಮೈನಸ್ ಎರಡಕ್ಕೆ ಎಸ್ ಘಾತ ಮೈನಸ್ ಎರಡು ಒಂದು ಸಲ ಭಾಗಿಸಿ ಹೋಗೋದ್ರಿಂದ ನಮಗೆ ಉಳಿದಂತಹ ಬೆಲೆ 12 meters, ಅದುವೇ ಎಸ್ ಸಮ 12 meters. ಸರಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಚಲನ ಸಮೀಕರಣಗಳನ್ನು ನೋಡಿದೆವು. ಆ ಚಲನ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು 3 lekkagalannu ನಾವು ಉತ್ತರವನ್ನು ಕಂಡುಹುಡುಕಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಎಲ್ಲರಿಗೂ ವಂದನೆಗಳು.